ಸಿದ್ದರಾಮಯ್ಯ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಒಂದು ವಿಡಿಯೋ ಏನ್ ವೈರಲ್ ಆಯಿತು ಅದು ಸಿದ್ದರಾಮಯ್ಯ ಹಾಗೆ ಮತ್ತೆ ಯತೀಂದ್ರ ಹಾಗೆ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರಿಸುಂಬರಸನ್ನು ಉಂಟು ಮಾಡ್ತಾ ಇದೆ ಆ ಮಹಾದೇವ್ ಯಾಕೆ ನಾನು ಕೊಟ್ಟಿದ್ದೆ ನಾಲ್ಕೈದು ಇದೆಲ್ಲ ಯಾವುದು ನಾನು ಕೊಟ್ಟಿಲ್ಲಪ್ಪ ಅನ್ನೋದು ಯಾವುದೋ ಯಾವ್ದನ್ನ ಸಿ ಎಸ್ ಆರ್ ಫಂಡ್ಗೆ ಅದಕ್ಕೆ ಇದಕ್ಕೆ ಅಂತ ಯಾವ್ಯಾವ್ದೋ ಲಿಂಕ್ಗಳು ಮಾಡ್ತಾ ಇದ್ದಾರೆ ಆದರೆ ಆ ಹೆಸ್ರುಗಳೇನು ಹೇಳಿದ್ರು ಅಲ್ಲಿವರೆಗೆ ಈ ಹೆಸರು ಅಂತ ಅದನ್ನು ಪಟ್ಟಿಯನ್ನು ಜೆ ಡಿ ಎಸ್ನವರು ಬಿ ಜೆ ಪಿಯರು ಬಿಡುಗಡೆ ಮಾರೋದ್ರ ಮೂಲಕ ಈ ವರ್ಗಾವಣೆ ದಂಧೆಗೆ ಕೈ ಹಾಕಿದ್ದವರು ಅಂತ ಹೇಳ್ತಾ ಇದ್ದಾರೆ ಆ ವಿಡಿಯೋ ಲೀಕ್ ಆದಮೇಲೆ ಆ ಪಟ್ಟಿನೂ ಸಿಕ್ತಲ್ಲ ಜೆ ಡಿ ಎಸ್ನವ್ರಿಗೆ ಇದೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯ ಸುತ್ತಮುತ್ತ ಇರ್ತಕ್ಕಂಥವ್ರು ಏನು ಹೇಳಲ್ಲ ಯತಿಂದ್ರ ಕೊಟ್ಟಿರೋದು ನಾಲ್ಕೈದಾದರೂ ಕೂಡ ಅದಕ್ಕೆ ಸೇರಿಸಿ ಸಿದ್ದರಾಮಯ್ಯ ಕೆಲವೊಂದಷ್ಟು ಸೈನ್ ಹಾಕಿಸ್ಕೋಬೇಕು ಅನ್ನೋ ಸಿದ್ದರಾಮಯ್ಯ ಸುತ್ತಮುತ್ತಲಿನವರ ಅಪಾಪಿಯಿಂದನೇ ಈಗ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಹಾಗೆ ಕಾಂಗ್ರೆಸ್ ಒಂದು ರೀತಿ ಇಕ್ಕಟ್ಟಿಗೆ ಮುಜುಗರಕ್ಕೀಡಾಗ್ತಿದೆ ಅನ್ನೋದು ಒಂದು ಚರ್ಚೆ ಸಿದ್ದರಾಮಯ್ಯ ಹಣ ಮಾಡಬೇಕು ಅನ್ನೋ ಹಪಾಪಿ ಇಲ್ಲ ಜೋರಾಗೇನೋ ಸಂಪಾದನೆ ಮಾಡಬೇಕು ಹಪಾಪಿ ಇಲ್ಲ ಆರಾಮಾಗಿ ಅವರಿದ್ದಾರೆ ಕಂಪೇರ್ ಟು ಡಿ ಕೆ ಶಿವಕುಮಾರ್ ಕಂಪೇರ್ ಟು ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಹಣದ ಹಿಂದೆ ಹೋಗುವಂಥ ನಾಯಕ ಅಲ್ಲ ಆದರೆ ಸಿದ್ದರಾಮಯ್ಯ ಸುತ್ತಮುತ್ತ ಇರೋರು ಆಗಿಲ್ಲ ಆಸೆ ನಮಗಿಲ್ವಾ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ದಾಟಿಯಲ್ಲಿ ಮಾಡ್ತಾ ಇದ್ದಾರೆ ಇವೆಲ್ಲ ಹೆಂಗೆ ಸಿಗುತ್ತೆ ಕುಮಾರಸ್ವಾಮಿಗೆ ಅಧಿಕಾರಿ ವರ್ಗದಲ್ಲಿ ಬಹುತೇಕರು ದೇವೇಗೌಡರು ಫ್ಯಾಮಿಲಿಗೆ ಲಿಸ್ಟರ್ ಆಗಿರೋರು ಹತ್ರವಾಗಿರೋರು ಅವರೆಲ್ಲರೂ ಕೂಡ ಇದನ್ನು ಬಿಟ್ಕೊಡ್ತಾರೆ ಅನ್ನೋದು ಗೊತ್ತಿರೋ ವಿಚಾರ ಅದು ಓಪನ್ ಸೀಕ್ರೆಟ್ ಯಾವ ಅಧಿಕಾರಿ ದೇವೇಗೌಡರು ಕುಮಾರ್ ಫ್ಯಾಮಿಲಿಗೆ ಹತ್ರ ಅಲ್ಲ ಅಂತ ಕಂಡಿಡಿದ ದೊಡ್ಡ ಕಷ್ಟ ದೊಡ್ಡ ಕಷ್ಟ ಸೊ ಈಗ ಸಿದ್ದರಾಮಯ್ಯ ಮನೆಯಿಂದ ಏನೋ ಎತ್ತಿಂದ್ರ ಐದು ಹೆಸರು ಕೊಟ್ರೆ ಅದಕ್ಕೆ ಇನ್ನೊಂದು ಇಪ್ಪತ್ತೈದು ಹೆಸರು ಸೇರಿಸುವಂತ ಅಕ್ಕಪಕ್ಕ ಒಂದಷ್ಟು ಬಟ್ಟಂಗಿಗಳು ಸೇರ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದ ಚರ್ಚೆ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಮಗ ಎತ್ತಿಂದ್ರ ಆಗಿಂತ ಪವರ್ಫುಲ್ ಇದಾರೆ ಅನ್ನೋದು ಒಂದಷ್ಟು ಜನ ಸಿದ್ದರಾಮಯ್ಯ ಆಪ್ತರಿಂದಲೇ ಈ ಆಪತ್ತು ಆಗ್ತಿದೆ ಇವತ್ತೇನು ಸಿದ್ದರಾಮಯ್ಯ ಮತ್ತು ಯತೀಂದ್ರ ಏನು ಆ ಮುಜುಗರವನ್ನು ಫೇಸ್ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಆಪ್ತಾರೆ ಕಾರಣ ಅನ್ನೋದು ಒಂದಷ್ಟು ಚರ್ಚೆ ಯಾಕೆಂದರೆ ಸಿದ್ದರಾಮಯ್ಯ ಗಣ ಮಾಡೋ ಆಸೆ ಇಲ್ಲಪ್ಪ ಸಿದ್ದರಾಮಯ್ಯ ನಮ್ಮ ಕಂಡು ಬಂಡವಾಳ ಹಾಕೋದಲ್ಲ ಚುನಾವಣೆಯಲ್ಲಿ ಒಂದಷ್ಟು ಜನ ಅವ್ರಿಗೆ ಅದನ್ನು ವಾಪಸ್ ತಗೊಳ್ಬೇಕು ಮತ್ತು ನೆಕ್ಸ್ಟ್ ಚುನಾವಣೆ ಮಾಡೋಕ್ಕೇನು ಬೇಕು ಅದೆಲ್ಲ ಬೇಕು ಅನ್ನೋ ಕಾರಣ ಕೆವಲ ಕೈ ಹಾಕಿದ್ದಾರೆ ಇದೆಲ್ಲ ಸಿದ್ದರಾಮಯ್ಯದ್ದು ತಪ್ಪಿಲ್ಲ ಯತೀಂದ್ರ ಅವ್ರದ್ದು ತಪ್ಪಿಲ್ಲ ಆದರೆ ಸಿದ್ದರಾಮಯ್ಯ ಯತೀಂದ್ರ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಆ ಟೀಮ್ ಇಂದ ಎಡವಟ್ಟುಗಳಾಗ್ತಿದೆ ಆಪ್ತರಿಂದಲೇ ಇವ್ರಿಗೆ ಆಪತ್ತು ಬರ್ತಿದೆ ಅನ್ನೋದು ಚರ್ಚೆ ಭಾಳ ಹುಷಾರವಾಗಿ ರಾಜಕೀಯವಾಗಿ ಹೆಜ್ಜೆ ಇಡ್ತಕ್ಕಂಥ ಸಿದ್ದರಾಮಯ್ಯ ಈ ಹಂತದಲ್ಲಿ ಯಾಕೆ ಈ ಎಡವಟ್ಗಳನ್ನ ಮಾಡ್ಕೋತಿದ್ದಾರೆ ಅನ್ನೋದೇ ಒಂದು ಭಾಳಷ್ಟು ಪ್ರಶ್ನೆ ಶುದ್ಧ ಹಸ್ತ ಸಿದ್ಧ ಹಸ್ತ ಸಿದ್ದರಾಮಯ್ಯ ಒಂದಷ್ಟು ಅಕ್ಕಪಕ್ಕ ಇರ್ತಕ್ಕಂಥ ಖತರ್ನಾಕ್ ಖಿಲಾಡಿಗಳನ್ನು ಹೆಸರಿಗೆ ಮಸಿ ಬಳಿಯವ್ರನ್ನ ದೂರ ಮಾಡಲಿಲ್ಲ ಅಂತಂದರೆ ಕುಮಾರಸ್ವಾಮಿ ಅವರಿಗೆ ಮತ್ತಷ್ಟು ಮಗದಷ್ಟು ದಾಖಲೆಗಳು ಸಿಗ್ತಾ ಇರ್ತವೆ ಸೊ ಹಾಗಾಗಿ ಎಷ್ಟು ಬೇಗ ಎಚ್ಚೆತ್ಕೋತಾರೆ ಅಂತ ಗೊತ್ತಿಲ್ಲ ಬಟ್ ಈ ಒಂದು ಬೆಳವಣಿಗೆ ಏನಿದೆಯಲ್ಲ ಸಿದ್ದರಾಮಯ್ಯ ಮನೆಯಲ್ಲಾಗೋ ವರ್ಗಾವಣೆ ದಂಧೆಗಳು ಅನ್ನೋ ಆರೋಪ ಏನು ಬರುತ್ತಲ್ಲ ಆ ದಾಖಲೆಗಳು ಎತ್ತಿಂದ್ರ ಹೇಳುವಂಥ ಹೆಸರುಗಳಿರ್ತಕ್ಕಂಥ ಪಟ್ಟಿ ಅದೇ ವರ್ಗಾವಣೆ ಪಟ್ಟಿ ಅದರಲ್ಲಿ ಹೇಗೆ ಕುಮಾರಸ್ವಾಮಿ ಅವ್ರು ಸಿಗ್ತಾ ಇದೆಯನ್ನೋದು ದೊಡ್ಡ ಪ್ರಶ್ನೆ ಹಾಗಾಗಲೇ ಹೇಳಿದೆ ಬಹುತೇಕ ಅಧಿಕಾರಿ ವರ್ಗ ಕುಮಾರಸ್ವಾಮಿ ದೇವೇಗೌಡರ ಹತ್ರ ಆಗಿರೋರು ಹಾಗಾಗಿ ಎಲ್ಲ ದಾಖಲೆಗಳು ಅವ್ರ ಕೈಗೆ ಸೇರ್ತಿದ್ರು ಒಂದೇ ಕಾಂಗ್ರೆಸ್ ಗೌರ್ಮೆಂಟ್ ಅಂತಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಅದೇ ಕತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತ್ತಿಂದರಾಗ ಅವರ ಆಪ್ತರಿಂದಲೇ ಆಪತ್ತು ಅನ್ನೋದು ಚರ್ಚೆ ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ